ಎಸ್ ದಿನದಿಂದ ದಿನಕ್ಕೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ರಣರಂಗ ಆಗ್ತಾ ಇರುವಂತದ್ದು ಒಂದು ಕಡೆ ಈಗ ಬಿಜೆಪಿ ಇಂದ ಜೆಸಿ ಮಾಧುಸ್ವಾಮಿ ಹಾಗೆ ಜೆಡಿಎಸ್ ಇಂದ ಸಿಬಿ ಸುರೇಶ್ ಬಾಬು ಒಂದು ಒಂದು ಸಂಚಲನ ಮೂಡಿಸ್ತಾ ಇರುವಂತ ಹೆಸರು ಈಗ ಕಿರಣ್ ಕುಮಾರ್ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಒಂದು ಎಲ್ಲರೂ ಕೂಡ ಮೂರು ಪಕ್ಷದ ಮೂರು ನಾಯಕರು ಕೂಡ ಅಕಾಡ ಕೇಳ್ತಿದ್ದಾರೆ ಬಿಡುವಿಲ್ಲದೆ ಪ್ರಚಾರದಲ್ಲಿ ತೊಡಗಿರುವಂತದ್ದು ಆದರೆ ಎಲ್ಲ ಒಂದು ಕಡೆ ಉಳಿಯಾರು ಬುಕ್ಕಾಪಟ್ಟಣ ಒಂದು ಭದ್ರವಾಗಿ ಭದ್ರಕೋಟೆಯಾಗಿ ತೆಗೆದುಕೊಂಡಿರುವಂತ ಕಿರಣ್ ಕುಮಾರ್ ಬಿಡುವಿಲ್ಲದೆ ಈ ಪ್ರದೇಶದಲ್ಲಿ ಒಂದು ಪ್ರಚಾರ ಕಾರ್ಯವನ್ನು ಆರಂಭಿಸ್ತಾ ಇರುವಂತದ್ದು ಇವತ್ತು ಕೂಡ ಉಳಿಯಾರ್ ತಂಡೇಳಿ ಭಾಗದಲ್ಲಿ ಒಂದು ಹಟ್ಟಿ ಭಾಗದಲ್ಲಿ ಇರುವಂತದ್ದು ಇವತ್ತು ಕೂಡ ಒಂದು ಕಾರ್ಯಕರ್ತರ ಮನೆಯಲ್ಲಿ ಅವರು ತಿಂಡಿಯನ್ನು ಮುಗಿಸಿ ನಮ್ಮ ಜೊತೆ ಈಗ ನಮ್ಮ ಜೊತೆ ಇರುವಂತದ್ದು ಸರ್ ಒಂದು ಉಳಿಯಾರು ಬುಕ್ಕಾಪಟ್ಟಣ ತಮ್ಮ ಭದ್ರಕೋಟೆ ಇದಾದ ಮೇಲೆ ಯಾವ ರೀತಿಯಾಗಿ ಪ್ರಚಾರ ನಡೀತಾ ಇದೆ ಐದು ಹೋಬಳಿಯಲ್ಲೂ ಕೂಡ ಹೆಂಗಿದೆ ಸರ್ ವಾತಾವರಣ ಇಡೀ ಕ್ಷೇತ್ರದಲ್ಲಿ ಈ ಸಾರಿ ಒಂದು ಕಾಂಗ್ರೆಸ್ ಪರವಾದ ವಾತಾವರಣ ನಿರ್ಮಾಣ ಆಗಿದೆ ಹುಳಿಯಾರ್ ಮತ್ತು ಬುಕ್ಕಾಪಟ್ಟಣ ನಮಗೆ ಅತಿ ಹೆಚ್ಚಿನದಾಗಿ ನನ್ನ ಹಿಂದಿನ ಕಳ್ಳಂಬೆಳ್ಳ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಕಾರ್ಯವೈಖರಿ ಹಾಗೂ ನಾನು ಮಾಡಿದ ಕೆಲಸ ಕಾರ್ಯಗಳನ್ನು ನಾನು ಮೆಚ್ಚಿಕೊಂಡು ಅವರೆಲ್ಲ ಅತಿ ಹೆಚ್ಚಿನದಾಗಿ ಬೆಂಬಲಿಸ್ತಾ ಇದ್ದಾರೆ ಹಾಗೂ ಶೆಟ್ಟಿಕೆರೆ ಭಾಗದಲ್ಲಿ ನಾನು ಹೇಮಾವತಿ ನೀರಿಗಾಗಿ ಮಾಡಿದಂಥ ಪ್ರಯತ್ನ ಆ ಹೇಮಾವತಿ ನೀರನ್ನು ತರದುವಲ್ಲಿ ಯಶಸ್ವಿಯಾಗಿದ್ದು ಶೆಟ್ಟಿಕೆರೆ ಭಾಗದ ಜನರು ಕೂಡ ಈ ದಿವಸ ನನ್ನ ಬಗ್ಗೆ ಅಭಿಮಾನ ಇಟ್ಟು ಒಟ್ಟು ಹಾಕೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಕಂದಿಕೆರೆ ಭಾಗದ ಜನ ಆ ಭಾಗವೂ ಕೂಡ ಕಂದಿಕೆರೆಗೆ ನೀರ್ತಕ್ಕಂಥದ್ದು ನಿಂತು ಹೋಗಿದೆ ಅದನ್ನು ಚಾಲನೆ ಕೊಡ್ತಾರೆ ಇವರು ಬಂದರೆ ಒಂದು ಅಭಿಮಾನದಿಂದ ಕಂದಿಕೆರೆ ಹೋಗಿದ್ದರೂ ಭಾಳ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಚಿಕ್ಕನಹಳ್ಳಿ ನಗರದಲ್ಲೂ ಕೂಡ ಸಿದ್ದರಾಮಯ್ಯನವರ ಅನ್ನಭಾಗ್ಯದ ಯೋಜನೆ ಇವತ್ತು ಜನ ಸ್ಮರಿಸ್ಕೊಳ್ತಾ ಇದ್ದಾರೆ ಅಲ್ಲೂ ಕೂಡ ಚಿಕ್ಕನಹಳ್ಳಿ ನಗರದಲ್ಲಿದೆ ಸದ್ಯಕ್ಕೆ ಹಂದನಕೆರೆ ಹೋಬಳಿನಲ್ಲಿ ನನ್ನಿಂದ ಹೆಚ್ಚಿನ ಯಾವುದೇ ಕೆಲಸ ಕಾರ್ಯಗಳಾಗದೇ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಅದನ್ನು ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಾಂಗ್ರೆಸ್ ಪರವಾದ ವಾತಾವರಣ ನಿರ್ಮಾಣ ಆಗಿದೆ ಆದರೂ ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥ ವಾತಾವರಣ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಏನು ಬೇಕೋ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇಡೀ ತಾಲೂಕಿನಲ್ಲಿ ಅಂದರೆ ಚಿಕ್ಕನಹಳ್ಳಿ ಕ್ಷೇತ್ರ ಈ ಸರಿ ಕಾಂಗ್ರೆಸ್ ಪರವಾದ ವಾತಾವರಣ ನಿರ್ಮಾಣ ಆಗಿದೆ ಸರ್ ಒಂದು ಕಡೆ ಈಗ ಮಾಧುಸ್ವಾಮಿ ಅವರು ಬಿಡುವಿಲ್ಲದೆ ಅವರು ಕೂಡ ಪ್ರಚಾರ ಮಾಡ್ತಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ನೀವು ಓಟ್ ಹಾಕಲಿಲ್ಲ ಅಂದರೆ ನೀವೇ ನನ್ನನ್ನು ಕಳ್ಕೊಂಡಂಗೆ ಒಂದು ಫೋನ್ ಕಾಲಲ್ಲಿ ನಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ಕೊಳ್ತೀನಿ ಆದರೆ ಎಲ್ಲ ಒಂದು ಕಡೆ ಕಿರಣ್ ಕುಮಾರ್ ಗೆದ್ರೆ ಸುರೇಶ್ ಬಾಬು ಗೆದ್ರೆ ಇವರಿಬ್ಬರು ಇಬ್ಬರಿಬ್ಬರು ಒಂದು ನಾಯಕರ ಹಿಂದೆ ಹೋಗುವಂಥವ್ರು ನನ್ನ ನಾಯಕರನ್ನೇ ನನ್ನ ಮನೆ ಕರೆಸ್ಕೊಳ್ಳುವಂಥವನು ಅಂತ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವ್ರು ಹೇಳಿದ್ರು ಅಂತ ಕೇಳಿದ್ರಿ ಈಗ ತಾನೇ ನೀವು ಪ್ರವಾಸದಲ್ಲಿ ನನ್ನ ತಂಬಳಿಹಳ್ಳಿ ಗೊಲ್ಲರಟ್ಟಿಯಲ್ಲೂ ನನ್ನ ಜೊತೆ ನೋಡಿದ್ದೀರಿ ಹಾಗೂ ಇದು ಬಿಳೆಕಲ್ ಗೊಲ್ಲರಟ್ಟಿ ಅಂತ ಹೇಳಿ ಈ ಭಾಗದ ಜನ ಅಭಿಪ್ರಾಯ ನೀವೇ ಸಂಗ್ರಹ ಮಾಡಿ ಕಿರಣ್ ಕುಮಾರ್ ಕೇವಲ 40 ತಿಂಗಳ ಅಧಿಕಾರದಲ್ಲಿ ಏನೇನು ಅಭಿವೃದ್ಧಿ ಮಾಡಿಸೋದಂದ್ರೆ ಅವರೇ ಹೇಳ್ತಾರೆ ಈ ಭಾಗಕ್ಕೆ ಒಂದು ಕೆರೆ ನಂತರ ಒಂದು ಬೋರ್ವೆಲ್ ಹಾಕಿಸಿ ಅವತ್ತು 95ರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಂಥವನು ನಂತರ 75-80 ಕಂಬಗಳನ್ನ ಹಾಕಿಸಿ ಇಲ್ಲಿಗೆ ಕರೆಂಟನ್ನು ವ್ಯವಸ್ಥೆ ಮಾಡಿದೆ ಒಂದು ಹೈಸ್ಕೂಲ್ ಸ್ಯಾಂಕ್ಷನ್ ಮಾಡಿಸಿದ್ದೆ 2-3 ಗ್ರಾಮಗಳಿಗೆ ಒಂದು ರಸ್ತೆ ವ್ಯವಸ್ಥೆಯನ್ನು ಕೂಡ ಮಾಡಿಸಿ ಈ ಭಾಗ ಜನಕ್ಕೆ ಕೇವಲ 40 ತಿಂಗಳ ಅಧಿಕಾರದಲ್ಲಿ ಮಾಡಿದ್ದೆ ಈ 15 ವರ್ಷಗಳು ಅವರೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಬೇಕು ಇವತ್ತು ನನ್ನ ಜೊತೆ ಯಾವ ರೀತಿಯಾಗಿ ಜನ ಬೆಂಬಲಿಸ್ತಾರೆ ಅಂದರೆ ನೀವೇ ಸ್ವತಃ ನೋಡಿದ್ದೀರಿ ಇವತ್ತು ಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಜನರ ರಿಯಾಕ್ಷನ್ ಆಗಿದೆ ಅವರ ಪರವಾಗಿ ಹೇಗಿದ್ದಾರೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕು ಅವರ ಅಭಿವೃದ್ಧಿ ಸ್ವಂತ ಅಭಿವೃದ್ಧಿ ಮಾಡ್ಕೊಂಡಿದ್ದನ್ನು ಜನ ಅಭಿವೃದ್ಧಿ ಅಂತ ನಂಬೋದಿಲ್ಲ ಕ್ಷೇತ್ರಕ್ಕಾಗಿರೋ ಅಭಿವೃದ್ಧಿಗಳನ್ನು ಅಭಿವೃದ್ಧಿ ಅಂತ ನಂಬ್ತಾರೆ ನೀವು ಇವತ್ತು ಇಡೀ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲಿ ಯಾವುದೇ ಗೊಲ್ಲರಟ್ಟಿಗೆ ಹೋಗಿ ನಾನು ನಿನ್ನೆ ಬಾದೆಹಟ್ಟಿಗೆ ಹೋಗಿದ್ದೆ ಬಲ್ಲಪ್ಪನಟ್ಟಿಗೆ ಹೋಗಿದ್ದೆ ಬುಲ್ಲಪ್ಪನಟ್ಟಿಗೆ ಹೋಗಿದ್ದೆ ಬುಳ್ಳೆನಟ್ಟಿಗೆ ಹೋಗಿದ್ದೆ ಎಮ್ಮೆಕರ್ಕೆಟ್ಟಿ ಹೋಗಿದ್ದೆ ಯಾವುದೇ ಗೊಲ್ಲರಟ್ಟಿಗಳಿಗೆ ರಸ್ತೆ ಸಂಪರ್ಕ ಇಲ್ಲ ಹಾಗಾಗಿ ಜನ ಅಭಿವೃದ್ಧಿ ಅಂದರೆ ಏನು ಅಂತ ಕೇಳೋ ಸ್ಥಿತಿ ಇದೆ ಅವರು ಅಭಿವೃದ್ಧಿ ಆಗ್ತಾ ಇರೋದನ್ನು ಚಿಕ್ಕಬಿದ್ರೆ ಆಗ್ತಾ ಇರ್ತಕ್ಕಂಥ ಕಟ್ಟಡ ಅಥವಾ ಹೊರಗಡೆ ಇನ್ನೆಲ್ಲೋ ಅವ್ರು ತೊಗೊಂಡಿರ್ತಕ್ಕಂಥ ಜಮೀನುಗಳ ಬಗ್ಗೆ ಅವರ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಇನ್ನು ಒಟ್ಟಾರೆಯಾಗಿ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಅಂತಲೇ ಹೇಳ್ಬೋದು ಅಲ್ಲ ಸರ್ ಈಗ ಅದೊಂದು ನಾನು ಹೇಳ್ತಾ ಇದ್ದೆ ಒಂದು ಫೋನ್ ಕಾಲ್ನ ನಾನು ಕೆಲಸ ಮಾಡಿಸ್ಕೊಂತೀನಿ ಕಿರಣ್ ಕುಮಾರ್ ಸುರೇಶ್ ಬಾಬು ಒಂದು ನಾಯಕರುಗಳ ಹಿಂದೆ ಹೋಗುವಂಥವ್ರು ನನ್ನ ನಾಯಕರನ್ನೇ ನನ್ನ ಮನೆ ಕರೆಸ್ಕೊಳ್ಳುವಂಥದ್ದು ಅಂದರೆ ಪದೇ ಪದೇ ಎಲ್ಲ ಪ್ರಚಾರದಲ್ಲೂ ಹೇಳ್ತಾ ಇರ್ತಾರೆ ಒಂದು ನಾವು ಏನು ಆ ಮಟ್ಟದಲ್ಲಿ ಇನ್ನೂ ದೊಡ್ಡದಾಗಿ ನಾನು ನಾಯಕ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಈಗ ಕಾಂಗ್ರೆಸ್ನಲ್ಲಿ ಹಾಗಾಗಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರು ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಪರಮೇಶ್ವರ್ ಅವರು ಇರ್ಬೋದು ರಾಜಣ್ಣ ಇರ್ಬೋದು ಜಯಚಂದ್ರ ಅವರು ಅವ್ರು ಹಿರಿಯರಿದ್ದಾರೆ ನಾವು ಅವ್ರ ಸಹಕಾರ ತೊಗೊಂಡು ಕೆಲಸ ಮಾಡಿಸ್ತೀವಿ ಅಧಿಕಾರ ಚಲಾಯಿಸಿ ಮಾಡಿಸ್ತೀವಿ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಅಧಿಕಾರಿಗಳು ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಕೊಡ್ತಕ್ಕಂಥ ಗೌರವ ಕೆಲಸ ಮಾಡ್ತಾರೆ ವಿನಃ ನಾನು ದರ್ಪ ತೋರಿಸಿ ಕೆಲಸ ಮಾಡಿಸ್ತೀನಿ ಅನ್ನೋದು ಇವತ್ತಿನ ಅಭಿವೃದ್ಧಿನೇ ನೋಡ್ಬೋದು ಇವತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವೈದ್ಯರಿಲ್ಲ ತಾಲೂಕು ಆಫೀಸ್ನಲ್ಲಿ ಸಾಕಷ್ಟಕ್ಕೆ ಸಿಬ್ಬಂದಿ ಇಲ್ಲ ನೀವು ವಾಟರ್ಶೆಡ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅಲ್ಲಿ ಸಿಬ್ಬಂದಿ ಇಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾಕೆ ಇವರು ಅಭಿವೃದ್ಧಿ ಯಾರನ್ನೋ ಮನೆ ಕರೆಸ್ಕೊಂಡ್ರೆ ಕೆಲಸ ಆಗೋಲ್ಲ ನಾವು ಸ್ವತಃ ಫೀಲ್ಡ್ ಇಳಿದ ಕೆಲಸ ಮಾಡಿದಾಗ ಕೆಲಸ ಆಗುತ್ತೆ ವಿನಃ ಯಾರೋ ನಮ್ಮ ಮನೆಗೆ ಬಂದು ಹೋದ್ರೆ ನಾನು ದೊಡ್ಡವನಾಗಲ್ಲ ನಾವು ಜನ ಬಳಿಗೆ ಹೋದಾಗ ನಾವು ದೊಡ್ಡವರಾಗ್ತೀವಿ ಅಲ್ಲಾವುದ್ದೀನ್ ಬೆಟ್ಟದ ಹತ್ರ ಹೋಗೋದು ಬೆಟ್ಟನೇ ಅಲ್ಲಾವುದ್ದೀನ್ ಹತ್ರ ಬರೋದು ಅನ್ನೋ ಪ್ರಶ್ನೆ ಅಲ್ಲ ಇದು ನಾವು ಜನಗಳ ಜೊತೆ ಯಾವ ರೀತಿ ಸಂಪರ್ಕದಲ್ಲಿರ್ತೀವಿ ಯಾಕೆ ಕೆಲಸ ಮಾಡಿಸ್ತೀವಿ ಅಂತ ನಾನು ಯಾವುದೇ ನಾಯಕರ ಹಿಂದೆ ಇದ್ದರೂ ಕೂಡ ಕೆಲಸ ಕಾರ್ಯಗಳನ್ನ 108 ಕೋಟಿ ಕೃಷ್ಣ ಮತ್ತು ಕಾವೇರಿ ಬೇಸಿನಿಂದ ಡಿಸ್ಪ್ಯೂಟ್ ಇದ್ದಂಥ ಒಂದು ಸಮಯದಲ್ಲಿ
ಆ ನೀರನ್ನು ಹೇಮಾವತಿ ನೀರಿನಲ್ಲಿ ತರೋದಕ್ಕೆ ನಾನು ಸಕ್ಸಸ್ ಆದೆ ಅಂತ ಹೇಳಿದ್ರೆ ನಾಯಕರು ನಮ್ಮನೆ ಬಂದ್ ಮಾಡಲಿಲ್ಲ, ನಾನೇ ನಾಯಕರ ಮನೆಗೆ ಹೋಗಿ ಮಾಡಿಸ್ಕೊಂಡೆ. ನಮ್ಮ ಕೆಲಸ ಕಾರ್ಯ ಆಗಬೇಕಾದ್ರೆ ನಾನು ಅಲ್ಲಿ ಹೋಗಿ ಮಾಡಿಸ್ಕೋಬೇಕು. ಹುಳಿಯಾರ್ಕೆರೆ ಒಣಕಾಲುವೆ ಅಂತ ಹೇಳ್ತಾ ಇದ್ರೆ ನೀರು ಬರೋಲ್ಲ ಅಂತೇಳಿ ಅದನ್ನು ನೀರು ತರ್ತಕ್ಕಂಥ ಕಾರ್ಯ ಮಾಡಿದೆ ಯಡಿಯೂರಪ್ಪನವ್ರಿಗೆ ಸಹಕಾರದಿಂದ. ಹಾಗಾಗಿ ನಾವು ಹಿರಿಯರ ಹತ್ರ ಹೋಗಿ ಅವ್ರ ಸಹಕಾರ ಪಡಿಬೇಕನ್ನ ಹಿರಿಯರೇ ನಮ್ಮ ಮನೆ ಬಾಗಿಲಿಗೆ ಬರಲಿ, ನಾನು ಅಂಥ ದೊಡ್ಡ ವ್ಯಕ್ತಿ ಅಂತ ದುರಹಂಕಾರ ಮಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ. ಅಲ್ಲ ಸರ್, ಈಗ ಒಂದು ಅವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ರು, ಇದೆಲ್ಲ ಆಯಿತು, ಮತ್ತೆ ಪಾಲಿಟೆಕ್ನಿಕ್ ಕಾಲೇಜ್ ತೆಗೆದುಕೊಂಡು ಬಂದಿದ್ದಾರೆ, ಕೆ ಎಸ್ ಆರ್ ಟಿ ಸಿ ಡಿಪೋ ಆಗಿದೆ, ಇನ್ನೂ ಏನಾಗಬೇಕು ಕ್ಷೇತ್ರಕ್ಕೆ ಅಂತ? ಕಳೆದ ಮೂರೂವರೆ ವರ್ಷಗಳಿಂದ ಮಂತ್ರಿ ಆಗಿದ್ದಾರೆ, ನಾಲ್ಕೂವರೆ ವರ್ಷಗಳಿಂದ ಅವರು ಶಾಸಕರಾಗಿದ್ದಾರೆ. ಯಾವ ಕೆಲಸ ಯಾವಾಗ ಮಾಡಬೇಕು ಅನ್ನೋ ಒಂದು ಅರಿವು ಅವರಿಗಿರಬೇಕಿತ್ತು. ಪೊಲೀಸ್ ಸ್ಟೇಷನಲ್ಲಿ ಜನ ನಮಗೆ ಈಗ ಹೋಗಿ ಸ್ಟೇಷನ್ ಬೇಕು ಅಂತ ಕೇಳಿರಲಿಲ್ಲ, ತಾಲೂಕು ಆಫೀಸ್ ಬೇಕು ಅಂತ ಕೇಳಿರಲಿಲ್ಲ, ಕಟ್ಟಡ ಇನ್ನೂ ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂಚೆ ಅವರು ಆದ ತಕ್ಷಣ ತರಬೇಕಾಗಿದ್ದಂಥ ಕೆಲಸ ಪಾಲಿಟೆಕ್ನಿಕ್ ಕಾಲೇಜ್ನ ಅವತ್ತೇ ತಂದು ಈಗ ಮಾಡಿದರೆ ಒಂದು ಬ್ಯಾಚ್ ಆಗಲೇ ಹೊರಗೆ ಬಂದಿರ್ತಿತ್ತು. ಆಗಲೇ ಯಾಕೆ ಮಾಡಲಿಲ್ಲ? ಕೆ ಎಸ್ ಆರ್ ಟಿ ಸಿ ಡಿಪೋ ಇವತ್ತು ತಂದಿದ್ದಾರೆ, ಡಿಪೋ ತಂದಿದ್ದಾರೆ, ಅದಿನ್ನೂ ಕಾಮಗಾರಿ ಪ್ರಾರಂಭ ಆಗಿಲ್ಲ, ಅದು ಯಾವಾಗ ಬಿಡೋದು? ಈ ಭಾಗಕ್ಕೆ ನೀವು ಯಾವುದೇ ಗ್ರಾಮೀಣ ಭಾಗಕ್ಕೆ ಹೋಗಿ ಸ್ವಾಮಿ ನಂಬಿ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿ ಅಂತ ಎಲ್ಲ ಊರುಗಳಲ್ಲೂ ಹೇಳ್ತಾರೆ. ಆ ಕೆಲಸ ಮುಂಚೆ ಮಾಡಬೇಕಿತ್ತು. ನಿಮಗೆ ತಾಲೂಕು ಆಫೀಸ್ ಬಿಲ್ಡಿಂಗ್ ಏನು ನಮಗಿಲ್ಲ, ಕೆಲಸ ಕಾರ್ಯ ಆಗಲ್ಲ ಅಂತ ಜನ ಯಾರು ಕೇಳಿರಲಿಲ್ಲ. ಪೊಲೀಸ್ ಸ್ಟೇಷನ್ ನಮ್ಮ ಚಿಕ್ಕದಾಗಿದೆ ಅಂತ, ಯಾಕಂದರೆ ಸ್ಟೇಷನ್ಗೆ ಏನು ಜನವಾಗಿ ಕೂಡುವಂಥ ಅವಶ್ಯಕತೆ ಇಲ್ಲ. ಆಸ್ಪತ್ರೆ ಬೇಕಿತ್ತು, ಹುಳಿಯಾರಿಗೆ ಆಸ್ಪತ್ರೆ ಮಾಡಿ ಅಂತ ಹೇಳಿದ್ವಿ, ಯಾಕೆ ಮಾಡೋಕ್ಕಾಗಲಿಲ್ಲ? ಇದ್ರಿಗೂ ದೊಡ್ಡ ಆಸ್ಪತ್ರೆ ಮಾಡಬೇಕಿದೆ, ಸಿಬ್ಬಂದಿ ಇದ್ದಾರೆ ಆಸ್ಪತ್ರೆಯಲ್ಲಿ, ಯಾವ್ದಾದ್ರು ಅಪಘಾತ ಆದರೆ 7 ಗಂಟೆ ಮೇಲೆ ಹೋದರೆ ನೋಡೋದಕ್ಕೆ ಒಬ್ಬ ನರ್ಸೂ ಇರಲ್ಲ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡೋಕ್ಕಿಲ್ಲ ಹುಳಿಯಾರ ಜನರಲ್ ಆಸ್ಪತ್ರೆಯಲ್ಲಿ. ಇಂಥ ವ್ಯವಸ್ಥೆನಲ್ಲಿ ಅಭಿವೃದ್ಧಿ ಇದ್ರೆ ಹೇಗೆ? ಅಲ್ಲ, ಈಗ ಒಟ್ಟಾರೆ ಸರ್, ಈಗ ಕ್ಷೇತ್ರದ ವಾತಾವರಣ ನೋಡ್ತಾ ಇದ್ದಾರೆ, ನಿಮ್ಗೆ ಎದುರಾಳಿ ಮಾಧುಸ್ವಾಮಿನ ಸುರೇಶ್ ಬಾಬುನ? ಅದು ನಾನು ಖಚಿತವಾಗಿ ಹೇಳ್ಬೇಕಂತ ಹೇಳಿದ್ರೆ ನನ್ನ ಎದುರಾಳಿ ಜೆ ಡಿ ಎಸ್ ಏವಿನ, ನಾವು ಬಿ ಜೆ ಪಿನ ಲೆಕ್ಕದಲ್ಲೇ ಇಟ್ಕೊಂಡಿಲ್ಲ. ಸರ್, ಈಗ ಬಿ ಜೆ ಪಿಯಿಂದ ಎಷ್ಟು ಜನ ಬರ್ತಾ ಇದ್ದಾರೆ, ಮುಖಂಡಗಳು ಎಷ್ಟು ಜನ ಬಂದಿದ್ದಾರೆ ನಿಮಗೆ, ಮತ್ತೆ ಜೆ ಡಿ ಎಸ್ ಇಂದ ಯಾಕೆ ಬರ್ತಾ ಇಲ್ಲ ಸರ್? ನನಗೆ ಬಿ ಜೆ ಪಿಯಿಂದ ಸಾಕಷ್ಟು, ನಾನು ಈಗ ತಾನೇ ನಾನು ಗೃಹಪುರದಲ್ಲಿ ಅಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀನಿವಾಸ್ ಅಂತೇಳಿ ಅವರು ಒಂದು 50 ಜನದ ಗುಂಪು ಇವತ್ತು ನನ್ನ ಜೊತೆ ಬಂತು. ಈಗ ಬಿಳೆಕಲ್ಗೊಳ್ಳಿಟ್ಟಿನಲ್ಲಿ ಬಂದಿರತಕ್ಕಂಥದ್ರೆ ಜೆ ಡಿ ಎಸ್ ಬಿಟ್ಟು ಬಂದಿರತಕ್ಕಂಥದ್ದು ಇವರೆಲ್ಲ, ಜೆ ಡಿ ಎಸ್ನಿಂದಲೂ ಬರ್ತಿದ್ದಾರೆ, ಬಿ ಜೆ ಪಿಯಿಂದಲೂ ಬರ್ತಿದ್ದಾರೆ, ಎಲ್ಲ ಪಕ್ಷಗಳಿಂದಲೂ ಬರ್ತಿದ್ದಾರೆ. ಈಗ ಜೆ ಡಿ ಎಸ್ನವರು ಇವತ್ತು ಬಂದಿರೋರು ಈ ಭಾಗದಲ್ಲಿ ಇವತ್ತೇನು ಬಸವಣ್ಣವರೆಲ್ಲ ಸೇರಿಕೊಂಡ್ರು, ಇವರೆಲ್ಲ ಜೆ ಡಿ ಎಸ್ನವರು. ಅಲ್ಲಿ ತಮಿಳಲ್ಲಿ ಗೊಲ್ಲಟ್ಟಿನಲ್ಲಿ ಸೇರಿಕೊಂಡ್ರು ಜೆ ಡಿ ಎಸ್ನವರು. ಹಾಗಾಗಿ ಜೆ ಡಿ ಎಸ್ನಿಂದಲೂ ಬರ್ತಿದ್ದಾರೆ, ಬಿ ಜೆ ಪಿಯಿಂದಲೂ ಬರ್ತಿದ್ದಾರೆ, ನಮಗೆ ಯಾವುದೇ ನಡೆಯಲ್ಲ. ಈಗ ಅಲ್ಲಿ ವನ್ಯಭಾಗಿ ಶಶಿ ಆಗಿರ್ಬೋದು, ಒಂದು ಲಿಂಗಾಯತ ಸಮುದಾಯದ ಒಂದು ಸಮಾವೇಶ ಮಾಡೋದಾಗಿರ್ಬೋದು, ಜೆ ಡಿ ಎಸ್ ಒಂದು ಶೆಟ್ಟಿಕೆರೆಯಲ್ಲಿ ಬೂತ್ ಮಟ್ಟದಲ್ಲಿ ಅದು ಕೈ ಹಾಕಿದೆ ಲಿಂಗಾಯತ ವೋಟ್ ಬ್ಯಾಂಕ್ನ ಅನ್ನುವಂಥದ್ದು. ವೀರೇಶ್ವರ ಸಮಾಜ ಅಂತ ಹೇಳಿದ ತಕ್ಷಣ ಅದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ವನ್ಯಭಾಗಿ ಶಶಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು, ಆದರೆ ನಾನು ಕಾಂಗ್ರೆಸ್ ಸೇರೋದು ವಿಳಂಬ ಆಗಿದ್ದರಿಂದ ಅವರಿಗೆ ಇಲ್ಲ ಇವರು ಬಿ ಜೆ ಪಿನಲ್ಲಿ ಉಳ್ಕೊಳ್ಬೋದು ಅಂತ ಒಂದು ಅನುಮಾನ ಅವ್ರ ಮನಸ್ಸಿನಲ್ಲಿ ಬಂದು ನಾನು ಒಂದು ಮುಂದಿನ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತ ಅವ್ರು ಹೋದ್ರೆ ವಿನಃ ನಾನೊಂದು 15 ದಿವಸ ಮುಂಚೆ ಸೇರಿದ್ರೆ ಅವ್ರು ನಮ್ಮ ಜೊತೆನೇ ಇರ್ತಿದ್ರು. ಆದರೆ ಆ ಭಾಗದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪಂಚಾಕ್ಷರಿ ಅವರು, ಶಿವಪ್ರಕಾಶ್ ಅವರು ಹಾಗೂ ಗೋಡೆಕೆರೆ ಜಗದೀಶ್ ಅವರು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು, ಅವರೆಲ್ಲ ಸಕ್ರಿಯವಾಗಿ ನಮ್ಮ ಜೊತೆ ತೊಡಗಿಸ್ಕೊಂಡಿದ್ದಾರೆ. ಎ ಪಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕೊಡ್ಲಾಗರ ಲೋಕೇಶ್, ವೀರೇಶ್ವರ ಸಮಾಜದವರು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ನನ್ನ ಪರವಾಗಿ ಬೂತ್ ಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ. ಶೆಟ್ಟಿಕೆರೆ ಹೋಬಳಿನಲ್ಲಿ ವೀರಶೈವ ಸಮಾಜದ ಬಹುತೇಕ ಮತಗಳು ನನಗೆ ಬರುತ್ತೆ. ಅಲ್ಲ ಸರ್, ಈಗ ಕಿರಣ್ ಕುಮಾರ್ಗೆ ಎಲ್ಲ ಸಮುದಾಯದ ಓಟ್ಗಳು ಬೀಳ್ತಾವ ಅಂತ, ಯಾಕೆಂದ್ರೆ ಲಿಂಗಾಯತ ವೋಟ್ ಬ್ಯಾಂಕ್ ಎಲ್ಲಾದ್ರೂ ಈಗ ಅರ್ಧ ಬರ್ಧ ಆದ್ರೆ ನಿಮ್ಗೆ ಮತ್ತೆ ಮಾಧುಸ್ವಾಮಿ ಅವ್ರಿಗೆ ಏನಾದ್ರೂ ಲಿಂಗಾಯತ ಮತಗಳು ಛಿದ್ರ ಛಿದ್ರ ಆದ್ರೆ ಅವ್ರಿಗೆ ಲಾಭ ಆಗುತ್ತಾ ಜೆ ಡಿ ಎಸ್ಗೆ ಅಂತ? ನಾವು ಎಲ್ಲ ಸಮಾಜದಲ್ಲೂ ಇವತ್ತು ಸರ್ವ ಪಕ್ಷಗಳ ಸರ್ವ ಜನಾಂಗದ ವಿಶ್ವಾಸವನ್ನು ತಗೊಂಡು ನಾನು ಹೋಗ್ತಾ ಇರ್ತಕ್ಕಂಥದ್ದು. ಜೆ ಡಿ ಎಸ್ ನನ್ನ ಜೊತೆ ವಿಶ್ವಾಸ ಇಟ್ಟು ಬರ್ತಿದ್ದಾರೆ, ಬಿ ಜೆ ಪಿನವರು ಬರ್ತಿದ್ದಾರೆ, ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ನನ್ನ ಜೊತೆ ಬಂದಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥವರೆಲ್ಲ ಯಾದವ ಸಮುದಾಯದ ಬಂಧುಗಳು, 50%ಕ್ಕೂ ಹೆಚ್ಚು ಭಾಗ ಈ ಯಾದವ ಸಮಾಜದ ಬಂಧುಗಳು ನನ್ನ ಜೊತೆ ಇದ್ದಾರೆ. ಉಪ್ಪಾರ ಸಮಾಜದ ಬಂಧುಗಳು ನನ್ನ ಜೊತೆ ಇದ್ದಾರೆ, ಲಂಬಾಳಿ ಸಮಾಜದವರಿದ್ದಾರೆ, ಭೋವಿ ಸಮಾಜದವರಿದ್ದಾರೆ, ಕುರುಬ್ರು ಅವರು ಸಾಕಷ್ಟು ಸಂಖ್ಯೆಯಲ್ಲಿ ನನ್ನ ಜೊತೆ ಇದ್ದಾರೆ. ಹಾಗೆ ಎಸ್ಸಿಗಳಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯದವರು ಅವರು ಕೂಡ ನನ್ನ ಜೊತೆ ಇದ್ದಾರೆ. ಕಾಡುಗೊಲ್ಲ ಸಮಾಜ ಬಹಳಷ್ಟು ನನ್ನ ಜೊತೆ ಇದೆ. ಮುಸ್ಲಿಮ್ಸು ಕೂಡ 50%ಕ್ಕಿಂತ ಹೆಚ್ಚು ನನ್ನ ಜೊತೆ ಇದ್ದಾರೆ. ಹಾಗಾಗಿ ಎಲ್ಲ ಜನಾಂಗದವರು ಇವತ್ತು ನನಗೆ 50%ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜೊತೆ ಇದ್ದಾರೆ. ಈಗ ಆರ್ ಎಸ್ ಎಸ್ ಹಿನ್ನೆಲೆ ಉಳ್ಳವರು ಕಾಂಗ್ರೆಸ್ಸಿಗೆ ಬಂದು ನಿಜ ಗೆಲ್ಲೋದಕ್ಕೆ ಸಾಧ್ಯನಾ ಅಂತ ಒಂದು ಮಾತು? ಇಲ್ಲಿ ಜನ ಆರ್ ಎಸ್ ಎಸ್ಸು ಬಿ ಜೆ ಪಿ ಅಂತ ಯೋಚನೆ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಅಂತ ಯೋಚನೆ ಮಾಡ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇವತ್ತು ನಾನು ಹಿಂದೆ ಮಾಡಿದಂಥ ಕೆಲಸಗಳನ್ನು, ನನ್ನಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಅವ್ರು ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಅದನ್ನೆಲ್ಲ ಮರೆತು ನನ್ನ ಜೊತೆ ಬರ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಬಗ್ಗೆ ಅವರಿಗೆ ಒಲವು ಹೆಚ್ಚಾಗಿದೆ. ಬಿ ಜೆ ಪಿಯ ದುರಾಡಳಿತ, ದುರಹಂಕಾರದ ಆಡಳಿತ, ಮತ್ತು ಅನ್ಯ ತುಳಿತಕ್ಕೊಳಗಾದ ಸಮುದಾಯಗಳ ಬಗ್ಗೆ ಅವರ ಒಂದು ರೀತಿ ತಿರಸ್ಕಾರ, ಇವನ್ನೆಲ್ಲ ನೋಡಿ ಈ ಸರಿ ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರೆ. ನನ್ನ ಸರಳತೆಯನ್ನು ನೋಡಿ ನನ್ನ ಜೊತೆ ಕೂಡ ಭಾಳಷ್ಟು ಸಂಖ್ಯೆಯ ಜನ ಬರ್ತಾ ಇದ್ದಾರೆ. ಕೊನೆಯದಾಗಿ ಸರ್, ಚಿಕ್ಕನಹಳ್ಳಿ ಜನ ನಿಮ್ಮನ್ನ ಯಾಕೆ ಗೆಲ್ಲಿಸ್ಬೇಕು ಅಂತ? ನಾನು ಈ ಹಿಂದೆ 2008ರಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ದೆ, ಹೇಮಾವತಿ ನೀರಿನ ಭಾಗ ತರ್ತೀನಿ ಅಂತ ಹೇಳಿ.
ಸೋತೆ. ಆದರೂ ಕೂಡ ಆ ಕೆಲಸವನ್ನು ಕೈಬಿಡದೆ ನನ್ನ ಸ್ವಂತ ಪರಿಶ್ರಮ ಹಾಕಿ ನನ್ನ ಸ್ವಂತ ಸಮಯವನ್ನು ವಿನಿಯೋಗಿಸ್ಕೊಂಡು ಆ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮಾಡಿದೆ. ಆದರೆ ಈಗಿರ್ತಕ್ಕಂಥ ಮಂತ್ರಿ ಅವರ ಹಿಂಬಾಲಕರಿಂದ ತಡೆದು ನಿಲ್ಲಿಸಿದ್ರಿಂದ ಒಂದು 7-8 ವರ್ಷಗಳ ವಿಳಂಬ ಆಯಿತು. ಆದರೂ ಆ ಕಾಮಗಾರಿ ಬಂದು ನೀರು ಬಂದಿದೆ. ಹೌದು, ಇವರು ಸೋತರು ಕೂಡ ನಮ್ಮ ಜೊತೆ ಇರ್ತಾರೆ. ಯಾವುದೇ ಕಾರಣಕ್ಕೂ ಇವರು ಪಕ್ಷದ್ರೋಹನೂ ಮಾಡೋದಿಲ್ಲ, ಮತ್ತು ನಮ್ಮ ನಂಬಿಕೆಗೂ ದ್ರೋಹ ಮಾಡಲಿ ಅನ್ನೋ ವಿಶ್ವಾಸ ಆ ಜನಕ್ಕಿದೆ. ಹಾಗಾಗಿ ಅಭಿವೃದ್ಧಿ ಪರವಾಗಿ ಇವರು ಇರ್ತಾರೆ. ನಾನು ಸಾಕಷ್ಟು ಕೆರೆಗಳನ್ನ ಮಾಡಿದೆ. ಸುಮಾರು ಹುಳಿಯಾರು ಮತ್ತು ಬುಕ್ಕಾಪಟ್ಟಣ ಭಾಗದಲ್ಲಿ 5ಕ್ಕೂ ಹೆಚ್ಚು ಹೈಸ್ಕೂಲ್ಗಳನ್ನ ನಾನು ಸ್ಯಾಂಕ್ಷನ್ ಮಾಡಿಸಿದೆ. ಅವೆಲ್ಲವೂ ಕೂಡ ಒಳ್ಳೆ ಸ್ಟ್ರೆಂತ್ ಇರತಕ್ಕಂಥ ಹೈಸ್ಕೂಲ್ಗಳು. ಜೂನಿಯರ್ ಕಾಲೇಜ್ಗಳು, 3 ಜೂನಿಯರ್ ಕಾಲೇಜ್ ತಂದೆ, 1 ಡಿಗ್ರಿ ಕಾಲೇಜ್ ತಂದೆ. ಹಾಗಾಗಿ ಇವರು ಏನೇ ಆಗಲಿ ಬರೀ ಶಾಸಕನಾಗಿದ್ದರೂ ಸಹ ಅಷ್ಟು ಮಾಡಿದ್ದಾರೆ ಕೇವಲ 2 ವರ್ಷಗಳಲ್ಲಿ. ಇನ್ನೂ 5 ವರ್ಷ ಇದ್ದರೆ ಇನ್ನೂ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾರೆ ಅಂತ ಈ ಭಾಗದ ಜನಕ್ಕೆ ನಂಬಿಕೆ ಇದೆ. ಮತ್ತು ಹೊಸ ಕೆರೆಗಳ ನಿರ್ಮಾಣ ಅವನು ಕೂಡ ಈ ಭಾಗದಲ್ಲಿ ಒಂದು ಮಾಡಿದೆ. ಗುರುವಾಪುರದಲ್ಲಿ ಒಂದು, ಬೆಳ್ಳಾರದಲ್ಲಿ ಒಂದು, ಸಾಕಷ್ಟು ಇಂಗು ಕಟ್ಟೆಗಳನ್ನ ಕೆರೆಗಳನ್ನು ನಿರ್ಮಾಣ ಮಾಡಿದೆ. ಅಭಿವೃದ್ಧಿ ಪರವಾಗಿ ಇರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಮತ್ತು ಯಾವಾಗ ಬೇಕಿದ್ರೂ ಇವ್ರ ಹತ್ರ ಹೋಗಿ ಭೇಟಿಯಾಗ್ಬೋದು, ಸಮಯಕ್ಕೆ ಸಿಗ್ತಾರೆ, ಫೋನು ಕೂಡ ನಮ್ಮಲ್ಲಿ ಸ್ಪಂದಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಜನಕ್ಕಿರೋದ್ರಿಂದ ನನಗೆ ಸ್ಪಂದಿಸ್ತಾ ಇದ್ದಾರೆ. ಎಷ್ಟು ಓಟಿಂದ ಗೆಲ್ಬೋದು ಸರ್? ಎಷ್ಟು ಮತ ನನಗನ್ಸುತ್ತೆ? ಸುಮಾರು 10-15 ಸಾವಿರ ಅಂತರದಲ್ಲಿ ನಾನು ಗೆಲ್ತೀನಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ BJP ಲೆಕ್ಕಕ್ಕಿಲ್ಲ. JDSಗೆ ನನಗೆ ಎದುರಾಳಿ ಆಗಿರುವಂಥದ್ದು JDS ಪಕ್ಷ. ನಾನು ಸುಮಾರು 10-15 ಸಾವಿರ ಅಂತರದಿಂದ ಈ ಬಾರಿ ಗೆಲುವನ್ನು ಸಾಧಿಸ್ಕೊಂಡು ಅಭಿವೃದ್ಧಿ ಕಡೆ ಚಿಕ್ಕನಾಯಕನಹಳ್ಳಿಯನ್ನು ತೆಗೆದುಕೊಂಡು ಹೋಗ್ತೀನಿ ಎನ್ನುವಂಥದ್ದು ಕಿರಣ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಮೂಕ್ TV ಉಳಿಯರು.